ಕುಂಚಿಕೊರವರು ಕೃಷ್ಣಾ ನದಿಯ ಆಸುಪಾಸಿನ ಅಡವಿಗಳಲ್ಲಿ ವಾಸವಾಗಿದ್ದ ಜನಾಂಗ. ಇಂದು ಅವರು ಅಡವಿಯನ್ನು ತೊರೆದು ನದಿಯ ಆಸುಪಾಸಿನಲ್ಲಿರುವ ಪಟ್ಟಣ ನಗರಗಳ ಹೊರವಲಯಗಳಲ್ಲಿ ವಾಸಿಸುತ್ತಿದ್ದಾರೆ. ಇವರು ಅಡವಿಯಲ್ಲಿ ಬೆಳೆಯುವ ಮರಗಳ ಗರಿ ಸೋಗೆಯನ್ನು ಬಳಸಿ ಕುಂಚಿ ತಯಾರಿಸುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇದರೊಂದಿಗೆ ಬೇಟೆ ಇವರ ಕಸುಬಾಗಿದೆ. ನದಿಯಲ್ಲಿ ದೊರೆಯುವ ಜಲಚರಗಳನ್ನು ಆಹಾರಕ್ಕಾಗಿ ಬಳಸುತ್ತಾರೆ. ನಾಗರಿಕತೆಯು ಕಾಡುಗಳನ್ನು ನಾಶಗೊಳಿಸಿದಂತೆ ಇವರ ಬದುಕು ಹಲವಾರು ಸ್ಥಿತ್ಯಂತರಗಳಿಗೆ ಒಳಗಾಗಿದೆ. ಬದುಕು ಬದಲಾದಂತೆ ಮಹಿಳೆಯರ ಜೀವನದಲ್ಲಿಯೂ ಹಲವಾರು ಬದಲಾವಣೆಗಳಾಗಿವೆ. ದ್ರಾವಿಡ ಮೂಲದ ಈ ಜನಾಂಗದಲ್ಲಿ ಸ್ತ್ರೀಯರೇ ಪುರುಷರಂತೆ ಸಕಲ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಹಗಲಿರುಳು ದುಡಿಯುತ್ತಿದ್ದಾರೆ. ಪಿತೃಪ್ರಧಾನವಾದ ಈ ವ್ಯವಸ್ಥೆಯಲ್ಲಿ ಸ್ತ್ರೀಯರು ನಿತ್ಯ ಶೋಷಣೆಗೆ ಒಳಗಾಗುತ್ತಿರುವುದು ದುರಂತ ಸಂಗತಿಯಾಗಿದೆ. ಕಾಡುಗಳನ್ನು ತೊರೆದು ಅಲೆಮಾರಿಗಳಾಗಿ ಕುಂಚಿಕೊರವರು ಹಲವು ವರ್ಷಗಳನ್ನು ಕಳೆದಿದ್ದಾರೆ. ಅನಂತರದಲ್ಲಿ ಇವರು ನಗರ ಪಟ್ಟಣಗಳ ಹೊರವಲಯಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಬದುಕನ್ನು ಒಂದು ಕಡೆ ನೆಲೆಗೊಳಿಸಿಕೊಂಡಿದ್ದಾರೆ. ಸರ್ಕಾರ ಅವರ ವಾಸಸ್ಥಾನಗಳನ್ನು ಸಕ್ರಮಗೊಳಿಸಿದೆ. ಕೆಲವು ಪ್ರದೇಶಗಳಲ್ಲಿ ಅದು ಸಾಧ್ಯವಾಗಿಲ್ಲ. ಕುಂಚಿಕೊರವರು ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆ ತಾಲೂಕು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಮುಖ್ಯವಾಗಿ ಇವರು ಗುಲ್ಬರ್ಗಾ, ಬಿಜಾಪುರ, ಧಾರವಾಡ, ಬೆಳಗಾಂ, ಬಾಗಲಕೋಟೆ, ಗದಗ್ ಜಿಲ್ಲಾ ಕೇಂದ್ರಗಳಲ್ಲೂ ಶಹಾಪುರ, ಸಿಂದಗಿ, ಇಂಡಿ, ಚಡಚನ, ಬಸವನ ಬಾಗೇವಾಡಿ, ಹುಬ್ಬಳ್ಳಿ, ಜಮಖಂಡಿ, ನರಗುಂದ್ ಮುಂತಾದ ತಾಲೂಕು ಕೇಂದ್ರಗಳಲ್ಲಿದ್ದಾರೆ. ಇದಲ್ಲದೆ ಮಹಾರಾಷ್ಟ್ರದ ಮುಖ್ಯ ಕೈಗಾರಿಕಾ ನಗರಗಳಾದ ಮುಂಬೈ, ಪುಣೆ, ಮಿರಜ್, ಸೊಲಾಪುರ್, ಸತಾರ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಕುಂಚಿಕೊರವರ ಜನಾಂಗದ ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆ ಆಗ್ತಾ ಇದೆ. ಆದರೂ ಸಹ ಅವರ ಮಕ್ಕಳು ಹಾಗೂ ಮಹಿಳೆಯರ ಪರಿಸ್ಥಿತಿ ಬಹಳ ಕಷ್ಟಕರವಾಗಿದೆ. ಒಂದು ವಿಶ್ವವಿದ್ಯಾಲಯ ಕೇವಲ ಶೈಕ್ಷಣಿಕ ಕಾರ್ಯಗಳನ್ನು ಅಷ್ಟೇ ಮಾಡದೆ ಜೊತೆಗೆ ವಿಸ್ತರಣಾ ಕಾರ್ಯಗಳು ಮಾಡಬೇಕು. ಸೋಷಿಯಲ್ ಔಟ್ರೀಚ್ ಆಕ್ಟಿವಿಟೀಸ್ ಅದು ಸಹ ಮಾಡಬೇಕು. ಆ ದಿಶೆಯಲ್ಲಿ ಈ ಒಂದು ನಮ್ಮ ಮಹಿಳಾ ಅಧ್ಯಯನ ಕೇಂದ್ರದ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ನಿಜವಾಗಿಯೂ ಬಹಳ ಶ್ಲಾಘನೀಯವಾದದ್ದು. ದ್ರಾವಿಡ ಭಾಷೆಯ ಉಪಭಾಷೆಯಾದ ಅರವಿಯನ್ನು ಇವರು ಮಾತನಾಡುವರು. ಇದು ತಮಿಳು ಭಾಷೆಗೆ ತೀರ ಹತ್ತಿರದಲ್ಲಿದೆ. ಇದರೊಂದಿಗೆ ಕನ್ನಡ, ತೆಲುಗು, ಮರಾಠಿ ಶಬ್ದಗಳನ್ನು ಬಳಸುವರು. ಕುಂಚಿಕೊರವರು ತಾವು ವಾಸಿಸುತ್ತಿರುವ ಪ್ರದೇಶದ ಭಾಷೆಗಳನ್ನು ಚೆನ್ನಾಗಿ ಬಳಸುವರು. ಸಣ್ಣ ಮಕ್ಕಳಿರುವಾಗಲೇ ಅವರು ಭಿಕ್ಷೆಗಾಗಿ ಇತರೆ ಕಡೆ ಸುತ್ತಾಡುವುದರಿಂದಲೂ ಆಯಾ ಪ್ರದೇಶಗಳ ಭಾಷೆಯನ್ನು ಸಣ್ಣ ವಯಸ್ಸಿನಿಂದಲೇ ಕಲಿಯುತ್ತಾರೆ. ಇವರ ಮಾತೃಭಾಷೆಗೆ ಲಿಪಿ ಇಲ್ಲ. ಕುಂಚಿಕೊರವರು ಎಣ್ಣೆಗೆಂಪು ಬಣ್ಣದವರಾಗಿದ್ದು ತುಂಬಾ ಎತ್ತರವೂ ಅಲ್ಲದ, ತುಂಬಾ ಕುಳ್ಳರೂ ಅಲ್ಲದ ಜನ. ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ದುಡಿಯುವ ಇವರು ಕಪ್ಪಾಗಿಯೇ ಕಾಣಿಸುವರು. ಗಟ್ಟಿಮುಟ್ಟಾಗಿರುವ ಈ ಮಹಿಳೆಯರು ಆಯಾ ಪ್ರದೇಶದಲ್ಲಿ ಉಡುಗೆ ತೊಡುಗೆ ಧರಿಸುವರು. ಮುತ್ತೈದೆ ಚಿಹ್ನೆಗಳಾದ ಹಣೆಯಲ್ಲಿ ಕಾಸಿನಗಲ ಕುಂಕುಮ, ಕೆನ್ನೆಯಲ್ಲಿ ಅರಿಶಿಣ ಹಚ್ಚುತ್ತಾರೆ. ಮೂಗಿಗೆ ಎರಡು ದೊಡ್ಡ ಮೂಗುತಿಗಳನ್ನು ಹಾಕಿರುತ್ತಾರೆ. ವಿವಿಧ ನಮೂನೆಗಳಂತೆ ಮಾಡಲಾದ ಕಲ್ಲಿನ ಮೂಗುನತ್ತುಗಳನ್ನು
ಬಳಸುವರು. ಕಿವಿಯಲ್ಲಿ ಓಲೆ, ತಾಲೂಕು, ಬುಗುಡಿ, ಹೂವ, ಸಿರಿದೇವಿ ಹಾಗೂ ವನಾಬಿಯನ್ನು ವಿಶೇಷ ದಿನಗಳಲ್ಲಿ ಧರಿಸುವರು. ಕಾಲಿಗೆ ಚೈನು, ಕಾಲುಂಗುರ, ಪಿಲ್ಲೆ ಹಾಕಿರುವರು. ಕೊರಳಲ್ಲಿ ಕರಿಮಣಿಯ ಜೊತೆಗೆ ಕೆಲವು ಗುಂಡಿನ ಸರಗಳನ್ನು ಹಾಕಿರುವರು. ಈ ಜನರು ಚಿನ್ನವನ್ನು ಪ್ರೀತಿಸುವರು. ತೀರಾ ನಿರ್ಗತಿಕರಾದರೂ ಇವರ ಬಳಿ 10 ಗ್ರಾಂ ಚಿನ್ನವಾದರೂ ಇರುವುದು. ಪ್ರತಿ ಮಹಿಳೆಯ ಮೈ ಮೇಲೆ ಹಚ್ಚೆ ಇರುವುದನ್ನು ಕಾಣಬಹುದು. ತುಳುಜಾಭವಾನಿಗೆ ನಡೆದುಕೊಳ್ಳುವ ಮಹಿಳೆಯರು ಜೋಗತಿಯರಾಗುವರು. ಅವರ ಕೊರಳಲ್ಲಿ ದೇವಿಯ ಅನೇಕ ತಾಯ್ತ ಮುತ್ತು ಧರಿಸುವರು. ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು ಲಂಗ, ದಾವಣಿ, ಚೂಡಿದಾರ್, ಲಂಗ, ಕುಪ್ಪಸ ತೊಡುವರು. ತಲೆಬಾಚಿ ಜಡೆ ಹೆಣೆದರೆ ಮಹಿಳೆಯರು ತುರುಬು ಕಟ್ಟಿರುತ್ತಾರೆ. ಈಚಲಗರಿಯಿಂದ ಪೊರಕೆ, ಹಗ್ಗ ಮತ್ತು ಜೊಂಡಿನಲ್ಲಿ ನೆಲವು ಬಾರಿಗೆ ತಯಾರಿಸುವರು. ಇದರೊಂದಿಗೆ ಹಂದಿ ಸಾಕುವುದು, ನಾಯಿ ಸಾಕುವುದು ಉಪಕಸಬುಗಳಾಗಿವೆ. ಇವರು ಗಲ್ಲಿ ಗಲ್ಲಿಗಳಲ್ಲಿ ತಿರುಗಿ ಕೂದಲು ಆರಿಸುವರು. ತಿಪ್ಪೆಗುಂಡು ಕೆದರಿ ಪ್ಲಾಸ್ಟಿಕ್ ಚಿಂದಿ ಆಯುವರು. ಮಹಿಳೆಯರು ಮನೆ ಕೆಲಸಗಳೊಂದಿಗೆ ಪೊರಕೆ ತಯಾರಿಸಿ ಮಾರುವರು. ಕಚ್ಚಾ ವಸ್ತು ಹೊಂದಿಸುವುದರಲ್ಲಿ ಮಹಿಳೆ ಭಾಗವಹಿಸುವುದಿಲ್ಲ. ಆ ಕೆಲಸವನ್ನು ಸಂಪೂರ್ಣವಾಗಿ ಪುರುಷರೇ ನೋಡಿಕೊಳ್ಳುತ್ತಾರೆ. ಪ್ರತಿ ಕುಟುಂಬ ಕಚ್ಚಾ ಸಾಮಗ್ರಿಗಾಗಿ ವರ್ಷಕ್ಕೆ 10,000 ರಿಂದ 15,000 ರೂಪಾಯಿಗಳ ತನಕ ಖರ್ಚು ಮಾಡುತ್ತಾರೆ. ಕುಂಚೆಕೊರರು ಅಲೆಮಾರಿಯಾಗಿದ್ದು ಇನ್ನೂ ಹಲವರು ಅಲೆಮಾರಿಯಾಗಿಯೇ ಉಳಿದಿದ್ದಾರೆ. ಕೆಲವರು ಒಂದು ಕಡೆ ತಮ್ಮ ಜೀವನವನ್ನು ಸಾಗಿಸಲು ನೆಲ ಕಂಡುಕೊಳ್ತಾ ಇದ್ದಾರೆ. ಆದರೂ ಸಹ ಅವರಿಗೆ ಸಿಗುವಂತಹ ಸವಲತ್ತುಗಳನ್ನು ಯಾವ ರೀತಿಯಿಂದ ಪಡ್ಕೋಬೇಕು ಅನ್ನುವಂತಹ ತಿಳಿತಾ ಇಲ್ಲ. ಇವರು SC ST ಜನಾಂಗಕ್ಕೆ ಸೇರಿದರೂ ಸಹ SC ST ಇರುವಂತಹ ಸವಲತ್ತುಗಳನ್ನು ಅದು ಪಡೆಯಲು ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ಕೇಂದ್ರ ಒಂದು ಅಧ್ಯಯನ ಮಾಡಿ ಇವರಿಗೆ ಸಿಗುವಂತಹ ಸವಲತ್ತುಗಳನ್ನು ಯಾವ ರೀತಿಯಿಂದ ಅವರು ಪಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಶಾಲೆಗೆ ಕಳಿಸುವಂಥ ಕೆಲಸ ಇದು ತುಂಬ ಮೆಚ್ಚುಗೆ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮಹಿಳೆ ದಿನವೊಂದಕ್ಕೆ ಪೊರಕೆ, ಹಗ್ಗ, ಬಾರಿಗೆ ಮಾರಿ 50 ರಿಂದ 70 ರೂಪಾಯಿಗಳವರೆಗೆ ಆದಾಯ ತರುತ್ತಾರೆ. ತಮ್ಮ ಹೆಣ್ಣು ಮಕ್ಕಳನ್ನು ವ್ಯಾಪಾರಕ್ಕೆ ಜೊತೆಯಾಗಿ ಕರೆದುಕೊಂಡು ಹೋಗುವರು ಮತ್ತು ಆಹಾರ ಸಂಗ್ರಹಿಸಿ ತರುವರು. ಮಹಿಳೆಯರು ಪಸುರಿ ಬಾಣಂತಿಯರಾದರೂ ಯಾವುದೇ ಆರೈಕೆಗಳಿರುವುದಿಲ್ಲ. ಅಷ್ಟೇ ಅಲ್ಲ, ಅವರು ದಿನನಿತ್ಯದ ಕಾರ್ಯದಲ್ಲಿ ಎಂದಿನಂತೆ ತೊಡಗಿಕೊಳ್ಳುತ್ತಾರೆ. ಹುಟ್ಟಿದ ಹಸಿಗೂಸನ್ನ ಬೆನ್ನಿಗೆ ಬಟ್ಟೆ ಕಟ್ಟಿ ಅದರಲ್ಲಿ ಮಲಗಿಸಿಕೊಂಡು ಅಲೆಯುತ್ತಾರೆ. ಅಳುವಾಗ ಮೊಲೆ ಉಣಿಸಿ ಇವರ ಹೊಟ್ಟೆ ಹಸಿದಾಗ ಯಾರ ಮುಂದಾದರೂ ತಮ್ಮ ಸ್ಥಿತಿ ಹೇಳಿಕೊಂಡು ಊಟ ಪಡೆಯುತ್ತಾರೆ. ಕುಂಚಿ ಕೊರುವ ಮಹಿಳೆಯರು ವೃತ್ತಿನಿರತರು. ತಲೆ ತಲೆಮಾರುಗಳಿಂದ ಪೊರಕೆ ಮಾಡುವುದನ್ನು ವೃತ್ತಿಯಾಗಿಸಿಕೊಂಡ ಇವರು ಕುಟುಂಬ ನಡೆಯುವುದಕ್ಕೆ ಕಾರಣರಾಗಿದ್ದಾರೆ. ಪೊರಕೆ ಮಾಡುವವರು ಮಾರುವವರು ಮಹಿಳೆಯರಾದರೂ ಆರ್ಥಿಕತೆಯನ್ನು ನಿರ್ವಹಿಸುವವರು ಪುರುಷರು. ಪೊರಕೆ ಮಾರಿ ಬಂದ ಹಣವನ್ನು ಮಹಿಳೆಯರು ಪುರುಷರ ಕೈಗೆ ಹಾಕುವರು. ಹಂದಿ ಸಾಕಾಣಿಕೆ ಮತ್ತೊಂದು ಆರ್ಥಿಕ ಚಟುವಟಿಕೆಯಾಗಿದೆ. ಹಂದಿಗೆ ಆಹಾರ ಹೊಂದಿಸುವಲ್ಲಿ ಮಹಿಳೆಯ ಪಾತ್ರ ಪ್ರಮುಖವಾದದ್ದು. ಈ ಮಹಿಳೆಯರು ಬೆಳಗ್ಗೆ 7 ಗಂಟೆಯ ಒಳಗೆ ಮನೆ ಬಿಡುವರು. ದಾರಿಯಲ್ಲಿ ಸಿಗುವ ಗೂಡಂಗಡಿಗಳಲ್ಲಿ ಉಪಹಾರ ಸೇವಿಸಿ ಪೊರಕೆ ಮಾರಲು ಹೊರಡುವರು. ಗೊತ್ತಿರುವ ಮನೆಗಳಿಗೆ ಪೊರಕೆ ನೀಡಿ ತಂಗಳು ಬಂಗಳು ರೊಟ್ಟಿ ಪಲ್ಲೆ ಪಡೆದುಕೊಂಡು ಮನೆಯಲ್ಲಿರುವ ತಮ್ಮ ಮಕ್ಕಳಿಗೆ ಉಣಿಸುತ್ತಾರೆ. ನಂತರ ಮನೆಯ ಅಕ್ಕಪಕ್ಕದಲ್ಲಿ ದಾಸ್ತಾನು ಮಾಡಿದ ಈಚಲ ಗರಿಯನ್ನು ಹದಗೊಳಿಸಲು ಮುಂದಾಗುವರು. ಉದ್ದನೆಯ ಕೋಲನ್ನು ಬಳಸಿ ಗರಿಯನ್ನು ಒಡೆಯುವರು. ನಂತರ ಮುಳ್ಳುಗಳಂತಿರುವ ಯಂತ್ರಕ್ಕೆ ಪೊರಕೆಯನ್ನು ಕೊಟ್ಟು ಸಣ್ಣ ಸಣ್ಣ ಎಳೆಗಳಾಗಿ ಸೀಳುತ್ತಾರೆ. ಇದರಿಂದ ಪೊರಕೆ ತಯಾರಿಸುವರು.
ಪ್ರತಿ ಮಹಿಳೆ ದಿನಕ್ಕೆ 50-60 ಪೊರಕೆಗಳನ್ನು ಕಟ್ಟುತ್ತಾರೆ ಮತ್ತು ಜೊಂಡನ್ನು ಹಗ್ಗ ಮಾಡಲು ಬಳಸುತ್ತಾರೆ. ನೆಲವುಗಳನ್ನು ತಯಾರಿಸುತ್ತಾರೆ. ಇದನ್ನು ರೊಟ್ಟಿ ಬುಟ್ಟಿ ಇಡಲು, ಹಾಲು ಮೊಸರಿನ ಗಡಿಗೆ ಇಡಲು ಬಳಸುವರು. ಸಿಂಬಿಗಳನ್ನು ತಯಾರಿಸುವರು. ಕುಂಚಿ ಕೊರವರು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಹೊಂದಿರುವರು. ವಿಭಕ್ತ ಕುಟುಂಬಗಳು ಹೆಚ್ಚಾಗಿವೆ. ಕೆಲವು ಅವಿಭಕ್ತ ಕುಟುಂಬಗಳಿವೆ. ಇವರಲ್ಲಿ ಬುಡಕಟ್ಟು ಜೀವನ ವಿಧಾನವೇ ರೂಢಿಯಲ್ಲಿದೆ. ಹಿರಿಯರು ತಮ್ಮ ಮೊಮ್ಮಕ್ಕಳೊಂದಿಗೆ ಸುಖವಾಗಿರುತ್ತಾರೆ. ಕುಟುಂಬ ವಿಭಕ್ತವಾದರೂ ಜೀವನ ಕ್ರಮ ಸಮುದಾಯದಿಂದ ಕೂಡಿದೆ. ಹೆಚ್ಚಾಗಿ ಇವರು ಆಹಾರವನ್ನು ಹೊರಗಡೆಯೇ ತಯಾರಿಸಿಕೊಂಡು ಒಳಗಡೆ ಇಟ್ಟಿರುತ್ತಾರೆ. ಮಾಂಸಾಹಾರವನ್ನು ಹೆಚ್ಚಾಗಿ ಇವರು ಇಷ್ಟಪಡುವರು. ಕುಂಚಿ ಕೊರವರಲ್ಲಿ ಹೆಣ್ಣು ಮಕ್ಕಳ ಹುಟ್ಟನ್ನು ನಿರಾಕರಿಸದಿದ್ದರೂ ಗಂಡು ಸಂತಾನಕ್ಕೆ ಹೆಚ್ಚಿನ ಮನ್ನಣೆ ಇದೆ. ಸಣ್ಣ ವಯಸ್ಸಿನಲ್ಲಿಯೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವ ಪದ್ಧತಿ ಇದೆ. ಹೆಂಡತಿ ಇರುವಾಗಲೇ ಗಂಡ ಮತ್ತೊಂದು ಮದುವೆ ಮಾಡಿಕೊಳ್ಳಬಹುದು. ಆದರೆ ಹೆಣ್ಣೊಬ್ಬಳು ಅನ್ಯ ಪುರುಷನೊಂದಿಗೆ ಸಂಬಂಧ ಹೊಂದಿದರೆ ಅಪರಾಧವಾಗುವುದು. ಪಂಚಾಯಿತಿಯ ಮೂಲಕ ತಮ್ಮ ಕಲಹಗಳನ್ನು ಬಗೆಹರಿಸಿಕೊಳ್ಳುವರು. ಪಂಚಾಯಿತಿಯ ನಿಯಮವನ್ನು ಯಾವುದೇ ಹೆಣ್ಣು ಮೀರುವಂತಿಲ್ಲ. ಪ್ರತಿ ಗಂಡು ಕುಡಿಯುವುದನ್ನು ಕಲಿತಿರುತ್ತಾನೆ. ಸಣ್ಣ ಮಕ್ಕಳಿಗೆ ಹಬ್ಬ ಜಾತ್ರೆಯಲ್ಲಿ ಕುಡಿಯಲು ನೀಡುತ್ತಾರೆ. ಕುಡಿತಕ್ಕೆ ಯಾವುದೇ ನಿರ್ಬಂಧವಿಲ್ಲ. ಮಹಿಳೆಯೂ ಕುಡಿಯಬಹುದು. ವಧುದಕ್ಷಿಣೆ ಪದ್ಧತಿ ರೂಢಿಯಲ್ಲಿದೆ. ಇವರು ಬೇರೆ ಜನರೊಂದಿಗೆ ಬೆರೆಯುವುದಿಲ್ಲ. ಜಾತಿಯ ಹೊರಗೆ ಹೋಗಿ ಮದುವೆಯಾದ ಘಟನೆಗಳು ಇನ್ನೂ ವರದಿಯಾಗಿಲ್ಲ. ಕುಂಚಿ ಕೊರವರು ದುರ್ಗಮ್ಮನ ಭಕ್ತರು. ತಮ್ಮ ಮನೆಯಲ್ಲಿ ಗುಡಿಗಳನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ಗದ್ದಿಗೆ ಕಟ್ಟಿ ದೇವಿ ಪೂಜೆ ಮಾಡುವರು. ಸ್ತ್ರೀ ಮತ್ತು ಪುರುಷರಿಬ್ಬರೂ ಪೂಜಿಸುವರು. ದೇವಿಗೆ ವಿಶೇಷವಾಗಿ ಆಡಿನ ಬೇಟೆ ನೀಡುವರು. ಆಡಿನ ಮಾಂಸವನ್ನು ನೈವೇದ್ಯ ಮಾಡುವರು. ಕರುಳು, ಈರಿ, ರಕ್ತ, ಗುಂಡಿಗೆ ಬಾಳೆ ಎಲೆಯ ಮೇಲಿಟ್ಟು ನೈವೇದ್ಯ ಮಾಡುವರು. ಮಹಿಳೆಯರು ಪೂಜೆಯ ನಂತರ ಪ್ರಸಾದವನ್ನು ಸೇವಿಸುವರು. ಕುಂಚಿ ಕೊರವರು ಎಲ್ಲಮ್ಮನ ಮುತ್ತು ಕಟ್ಟಿಕೊಳ್ಳುವರು. ವರ್ಷಕ್ಕೊಂದು ಸಾರಿ ಸವದತ್ತಿಗೆ ಹೋಗುವರು. ಇಲ್ಲಿ ಹೆಣ್ಣು ಎಂದರೆ ಪಾಪ, ಮೈಲಿಗೆ ಎಂಬ ನಂಬಿಕೆಯಿದೆ. ಅನಾರೋಗ್ಯ ಕಾಡಿದಾಗ ದೆವ್ವ ಭೂತಗಳ ಬಗ್ಗೆ ನಂಬಿಕೆಗಳಿದ್ದಾವೆ. ಸತ್ತವರು ದೆವ್ವವಾಗಿ ಕಾಡುತ್ತಾರೆ ಎಂಬ ನಂಬಿಕೆಯಿದೆ. ಹಂದಿಯನ್ನು ಬಲಿಕೊಟ್ಟು ನೆಂಟರೆಲ್ಲ ಊಟ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವರು. ಇದನ್ನು ಪಂಡ್ರಿ ಎನ್ನುವರು. ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿದೆ. ಹುಟ್ಟಿದ ಕೂಸಿನ ತೊಟ್ಟಿಲಿಗೆ ತಾಳಿ ಕಟ್ಟುವ ಪದ್ಧತಿಯೂ ಹಿಂದೆ ಇತ್ತು. ಕಾರ್ತಿಕ ಮಾಸದಲ್ಲಿ ಮದುವೆ ನಡೆಯುತ್ತದೆ. ಸೋಮವಾರ ಮತ್ತು ಶುಕ್ರವಾರ ದಿನ ಮಾತ್ರ ಮದುವೆ ಮಾಡುವರು. ಉಳಿದ ದಿನ ಮಾಡುವುದಿಲ್ಲ. ಕುಂಚಿ ಕೊರವ ಕುಟುಂಬದಲ್ಲಿ ಮಹಿಳೆ ಪ್ರಮುಖ ಜವಾಬ್ದಾರಿಗಳನ್ನು ಹೊರುವಳು. ಸಾಮಾನ್ಯವಾಗಿ ಈ ಜನಾಂಗದಲ್ಲಿ ಪುರುಷರು ಕುಡಿತವನ್ನೂ ಮಾಡುವುದರಿಂದ ಹೆಂಡತಿಯ ದುಡಿಮೆಯ ಬಹುಪಾಲಿನ ಹಣ ಗಂಡನ ಕುಡಿತಕ್ಕೆ ಹೋಗುವುದು. ವಿಭಕ್ತ ಕುಟುಂಬಗಳಾದ ಕಾರಣ ತಾಯಿ ಮೊದಲನೆಯ ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ತಿರುಗುವಳು. ಕೆಲವು ಬಾರಿ ಮನೆ ತುಂಬ ಮಕ್ಕಳಿದ್ದರೂ ತಾಯಿಯೇ ಸಂಭಾಳಿಸಬೇಕು. ತಂದೆಯಾದ ವ್ಯಕ್ತಿ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಿರ್ವಹಿಸುವುದಿಲ್ಲ. ಮಕ್ಕಳು ಹಸಿವಾದಾಗ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ. ಕೆಲವು ಬಾರಿ ಹಿರಿಯರು ಮುದುಕರು ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ. ಈ ಮಹಿಳೆಯ ಪರಿಸ್ಥಿತಿಯನ್ನು ಸುಧಾರಿಸಲು ಯಾವುದೇ ಪ್ರಯತ್ನಗಳಿಲ್ಲದ ಕಾರಣವಾಗಿ ಮಹಿಳಾ ಶಿಕ್ಷಣ ಇಲ್ಲವೇ ಇಲ್ಲ. ಹೆಣ್ಣು ಮಕ್ಕಳು ತಾಯಿ ಬರುವುದರೊಳಗೆ ಸೌದೆ ಆರಿಸಿ ತರುವುದರ ಜೊತೆಗೆ ದಾರಿಯಲ್ಲಿ ದೊರೆಯುವ ಕೂದಲನ್ನು ಸಂಗ್ರಹಿಸುವಳು. ಹೀಗೆ ಆರ್ಥಿಕ ಚಟುವಟಿಕೆಗಳಿಗೆ ತನ್ನನ್ನು ತಾನು ಅರಿಯುವ ಮೊದಲೇ ತೆರೆದುಕೊಳ್ಳುವ ಹೆಣ್ಣು ಮಕ್ಕಳ ತಮ್ಮ ಬದುಕಿನ ವಿಧಾನವನ್ನು ಕಲಿತು ಬಿಡುತ್ತಾರೆ. ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಹೆಣ್ಣು ಮಕ್ಕಳು ಹೆರದಿದ್ದರೂ ತಾಯಿಯಾಗಿರುತ್ತಾರೆ. ಇದರಿಂದಾಗಿ ಹೆಣ್ಣೆಂದರೆ ಪೋಷಿಸುವಳು, ಪಾಲಿಸುವಳು, ರಕ್ಷಿಸುವಳಾಗಿದ್ದರೂ ತನ್ನನ್ನು ತಾನೇ ಪೋಷಿಸಿಕೊಳ್ಳಲಾಗುವುದಿಲ್ಲ. ಇದರಿಂದಾಗಿ ಬಹುಪಾಲು ಹೆಣ್ಣು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ವಯಸ್ಸಾದ ಮಹಿಳೆಯರು ಕುಟುಂಬಕ್ಕೆ ಹೊರೆಯಲ್ಲ.
ಇವರೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ಭಾಗವಹಿಸುತ್ತಾರೆ. ಕಣ್ಣು ಕಾಣದೆ ನಡೆಯಲು ಸಾಧ್ಯವಿಲ್ಲದಿದ್ದರೂ ಕುಳಿತ ಜಾಗದಲ್ಲಿಯೇ ಪೊರಕೆ, ನೆಲವು, ಹಗ್ಗ ಮಾಡುತ್ತಾರೆ. ಅಲೆಮಾರಿಗಳಾಗಿದ್ದ ಕುಂಚಿಕೊರವರು ಒಂದು ಕಡೆ ನೆಲೆ ನಿಂತಿದ್ದಾರೆ. ಇವರ ಬದುಕಿನಲ್ಲಿ ಮನ್ವಂತರದ ಪ್ರಭಾವಳಿ ಕಂಡುಬರುವುದು. ಮೊದಲು ಇವರಲ್ಲಿ ಯಾವುದೇ ಆಚರಣೆಗಳು ರೂಢಿಯಲ್ಲಿರಲಿಲ್ಲ. ಆದರೆ ಇಂದು ಋತುಮತಿಯಾದಾಗ ಬಾಣಂತಿ, ಮಗುವಿನ ನಾಮಕರಣ, ಸೀಮಂತ ಮುಂತಾದ ಆಚರಣೆಗಳನ್ನು ರೂಢಿಸಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರು ಕನ್ನಡದಲ್ಲಿ ಹಾಡುವರು. ಉಡುಗೆ ತೊಡುಗೆಯಲ್ಲಿ ತುಂಬಾ ವ್ಯತ್ಯಾಸಗಳನ್ನು ಗುರುತಿಸಬಹುದಾಗಿದೆ. ಇತ್ತೀಚಿನ ಯುವತಿಯರು ಚೂಡಿದಾರ್ ಧರಿಸುತ್ತಾರೆ. ಕಿವಿಗೆ, ಕೈಗೆ ಮಾರುಕಟ್ಟೆಯಲ್ಲಿ ದೊರೆಯುವ ಆಭರಣಗಳನ್ನು ಧರಿಸುತ್ತಾರೆ. ಎಲ್ಲರ ಮನೆಯಲ್ಲೂ ಟಿವಿ ಇದೆ. ಇದರ ಪರಿಣಾಮ ಇವರ ಜೀವನದಲ್ಲಿ ಬದಲಾವಣೆ ಬಂದಿದೆ. ಆಧುನಿಕ ವಿಧಾನದಲ್ಲಿ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಮಹಿಳೆಯರು ಒಳಗಾಗುವ ಮೂಲಕ ತಮ್ಮ ಮೇಲಾಗುತ್ತಿದ್ದ ಹೆಚ್ಚುವರಿಯಾದ ಪ್ರಜನಭಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಾರೆ. ಚಿಕ್ಕ ಕುಟುಂಬಗಳನ್ನು ಇಂದು ಕಾಣಬಹುದು. ಇತ್ತೀಚಿನ ಹೆಣ್ಣು ಮಕ್ಕಳು ಇಂದು ಹೆಚ್ಚಾಗಿ ಸಿಂಥೆಟಿಕ್ ಸೀರೆಗಳು ಉಡುತ್ತಾರೆ. ಮನೆಯಲ್ಲಿ ದುರ್ಗೆ ಫೋಟೋ ಅಲ್ಲದೆ ಬೇರೆ ಬೇರೆ ದೇವರ ಫೋಟೋಗಳು ಬಂದಿವೆ. ಗುಡಿಸಲುಗಳು ಕಡಿಮೆಯಾಗಿವೆ. ಇದರ ಜಾಗದಲ್ಲಿ ಸಣ್ಣದಾದರೂ ಪತರಾಸಿನ ಮನೆಗಳು ತಲೆ ಎತ್ತಿವೆ. ಕುಂಚಿಕೊರವ ಹೆಣ್ಮಕ್ಕಳ ಅಧ್ಯಯನದ ಜೊತೆ ಜೊತೆಗೆ ಅವರಿಗೆ ಸರ್ಕಾರದಿಂದಿರುವ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಪ್ರಾರಂಭಿಸಿದ್ವಿ. ಸರ್ಕಾರದ ಸವಲತ್ತುಗಳನ್ನು ಕೊಡಿಸೋದು ತುಂಬ ಕಷ್ಟದ ವಿಷಯ. ಯಾಕೆ ಅಂದರೆ ಅವರು ಅಲ್ಮಾರಿ ಗುಂಪು ಒಂದು ಕಡೆ ನೆಲೆ ನಿಂತಿದ್ದಾರೆ. ಅವರಿಗೆ ಯಾವುದೇ ಸರ್ಕಾರದ ಸವಲತ್ತುಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲ, ಒಂದು ಸಣ್ಣ ಅರಿವು ಕೂಡ ಇಲ್ಲ. ಇದರ ಪ್ರಯುಕ್ತ ನಾವು 5 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಬಂದು ಈಗ ಸಣ್ಣ ಬದಲಾವಣೆ ನಮಗೆ ಕಾಣಿಸ್ತಾ ಇದೆ. ಕುಂಚಿ ಕೊರವರು ಅಸಂಘಟಿತರಾಗಿದ್ದು ಹಂಚಿ ಹರಿದು ಹೋಗಿದ್ದಾರೆ. ಕೊರವರು ಮಾಡುತ್ತಿದ್ದ ಕೆಲಸಗಳಿಗೆ ಇಂದು ಬೇಡಿಕೆ ಕ್ಷೀಣಿಸಿದೆ. ಹಚ್ಚೆ ಹಾಕುವುದು, ಬುಟ್ಟಿ ಹೆಣೆಯುವುದು, ಕಣಿ ಹೇಳುವುದು, ಪರಿಕೆ ಮಾಡುವುದು ಅವರಿಗೆ ಇಂದು ಕಷ್ಟವಾಗಿದೆ. ಸಾಮಗ್ರಿ ತಯಾರಿಕೆಗೆ ಸಂಪನ್ಮೂಲವಿಲ್ಲ. ಕಣಿ ಮತ್ತು ಹಚ್ಚೆ ಇಂದು ಯಾರು ಕೇಳುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಈ ಅರೆ ಅಲೆಮಾರಿಗಳು ಸಂಕ್ರಮಣ ಸ್ಥಿತಿಯಲ್ಲಿದ್ದಾರೆ. ಉಳಿಯಲು ಮನೆಯಿಲ್ಲ. ಆಹಾರ ಧಾನ್ಯಗಳನ್ನು ಪಡೆಯಲು ಪಡಿತರ ಚೀಟಿ ಇಲ್ಲ. ಕೆಲವರು ಮತದಾರ ಪಟ್ಟಿಯಲ್ಲಿ ಹೆಸರು ಹೊಂದಿಲ್ಲ. ಇವರು ಈಗಿರುವ ಪರಿಶಿಷ್ಟ ಜಾತಿಯಡಿಯಲ್ಲಿ ಯೋಜನೆಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಅರೆ ಅಲೆಮಾರಿ ಗುಂಪುಗಳನ್ನು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡಗಳಲ್ಲಿ ಇಡುವ ಬದಲಾಗಿ ಅವರಿಗೆ ವಿಶೇಷ ಗುಂಪುಗಳನ್ನಾಗಿ ಗುರುತಿಸಿ ಅದರಡಿಯಲ್ಲಿ ಮೀಸಲಾತಿ ನೀಡಿ ಇವರ ಬದುಕಿಗೆ ಭದ್ರತೆಯನ್ನು ತರಬೇಕಾಗಿದೆ. ಈ ಗುಂಪುಗಳ ಅಭಿವೃದ್ಧಿಗಾಗಿ ವಿಶೇಷ ಪ್ರಾಧಿಕಾರ ರಚಿಸುವ ಅಗತ್ಯವಿದೆ. ಇವರ ಶಿಕ್ಷಣದ ವಿಶೇಷ ಕಾಳಜಿ ಹಾಗೂ ಇವರ ವೃತ್ತಿಗಳನ್ನು ಉಳಿಸಿ ಬೆಳೆಸಲು ವಿಶೇಷ ಅನುದಾನವನ್ನು ನೀಡುವ ಅಗತ್ಯವಿದೆ. ಅಲೆಮಾರಿ, ಅರೆ ಅಲೆಮಾರಿ ಗುಂಪುಗಳ ಸಂರಕ್ಷಣಾಧಿಕಾರಿಗಳನ್ನು ನೇಮಿಸಿದಾಗ ಅವರಿಗಾಗಿ ವಿಶೇಷ ಕಾಳಜಿ ವಹಿಸಿದಂತಾಗುತ್ತದೆ. ಆಗ ಮಾತ್ರ ಇವರಿಗೆ ಮುಖ್ಯ ವಾಹಿನಿಯಲ್ಲಿ ಬರಲು ಸಾಧ್ಯ. ಇದಕ್ಕಾಗಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PhD ಮಾಡಿದ ಶ್ರೀದೇವಿಯವರ ವಿಧಾನ ಇದನ್ನೇ ಬೆಂಬಲಿಸುವುದು. ನಮಸ್ಕಾರ, ನನ್ನ ಹೆಸರು ಶ್ರೀದೇವಿ ಎಲ್ ಅಂತ. ಮಹಿಳಾ ಅಧ್ಯಯನ ವಿಭಾಗದ ಡಾಕ್ಟರ್ ಆರ್ ಸುನಂದಮ್ಮ ಅವರ ಮಾರ್ಗದರ್ಶನದಲ್ಲಿ ನಾನು ಸಂಶೋಧನೆಯನ್ನು ಕೈಗೊಂಡಿದ್ದೇನೆ. ಸಂಶೋಧನೆಯ ಶೀರ್ಷಿಕೆ ಕುಂಚಿಕೊರವ ಮಹಿಳೆಯರನ್ನು ವಿವಿಧ ಯೋಜನೆಗಳ ಫಲಾನುಭವಿಗಳನ್ನಾಗಿಸಿ ಸಬಲೀಕರಣಗೊಳಿಸುವ ಒಂದು ಪ್ರಾಯೋಗಿಕ ಅಧ್ಯಯನ. ಈ ಸಂಶೋಧನೆಯು 4.5 ವರ್ಷಗಳವರೆಗೆ ಬಿಜಾಪುರ ನಗರದ ಕುಂಚಿಕೊರವ ಓಣಿಯಲ್ಲಿ ನಡೆಸಲಾಗಿದೆ. ಮೊದಲು ನಾನು ಸಂಶೋಧನೆ ಕುರಿತು ಅವ್ರನ್ನ ನೋಡಲಿಕ್ಕೆ ಕ್ಷೇತ್ರ ವೀಕ್ಷಣೆಗೆ ಹೋದಾಗ ಅವರಲ್ಲಿ ಶಿಕ್ಷಣದ ಕೊರತೆ, ಬಡತನ, ಆರೋಗ್ಯದ ಸಮಸ್ಯೆಗಳೆಲ್ಲ ಇದ್ದವು. ಅವ್ರಿಗೆ ನಾನು ಫಸ್ಟಿಗೆ ಹೋಗಿ ಕೇಳಿದಾಗ ಉದ್ಯೋಗದ ಇದು ಯಾವ ರೀತಿ, ಇದರಿಂದ ಎಷ್ಟು ಲಾಭ ಬರುತ್ತೆ, ಕಸಬರಿಗೆ ಅವೆಲ್ಲ ಮಾಡೋದ್ರಿಂದ ಇದರಿಂದ ನಿಮ್ಮ ಜೀವನ ನಡೆಸೋಕೆ ಸಾಧ್ಯ ಆಗುತ್ತಾ ಅಂತೆಲ್ಲ ಕೇಳಿದಾಗ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ನೀವೆಲ್ಲ ಬಂದೆಲ್ಲ ಹಿಂಗೆಲ್ಲ ಕೇಳ್ಕೊಂಡು ಹೋಗ್ತೀರಿ,
ಸರ್ಕಾರದವರೆಲ್ಲ ನಿಮಗೆ ದುಡ್ಡು ಕೊಡ್ತಾರೆ, ಅದಕ್ಕೋಸ್ಕರ ಬಂದು ಈ ರೀತಿ ಎಲ್ಲ ಕೆಲಸ ನೀವೆಲ್ಲ ಬಂದು ನಮ್ಮ ಬಗ್ಗೆ ಮಾಹಿತಿ ಕೇಳ್ತೀರಿ, ಅದರಲ್ಲಿಂದ ನಮಗೆ ಯಾವುದು ಉಪಯೋಗ ಆಗಲ್ಲ, ನಾವೇನು ನಿಮಗೆ ಹೇಳಲ್ಲ ಅಂತಲೇ ಮೊದಲು ಹೇಳಿ ಹೇಳಿ ಕಳಿಸಿದ್ರು. ಇದೇ ರೀತಿ ಒಂದು ವರ್ಷದ ತನಕನೂ ನಡೀತು. ಯಾವ ರೀತಿ ಇವ್ರನ್ನ ಮುಖ್ಯವಾಹಿನಿ ಅಂದರೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತಂದು ಎಷ್ಟು ಪ್ರಯತ್ನ ಮಾಡಿದ್ರು ಅವ್ರು ನನ್ನ ಮ್ಯಾಗ ನಂಬಿಕೆನೆ ಬರಲಾರ್ದಂಗಾಗಿತ್ತು. ಗಂಗಮ್ಮ ಸೂಗದಗ ಕುಂಚಿ ಕುರುವ ಜನಾಂಗದ ವಿದ್ಯಾರ್ಥಿನಿ. ಇವಳ ಉನ್ನತ ಶಿಕ್ಷಣಕ್ಕಾಗಿ ವಿಜಾಪುರ ನಗರಸಭೆ ವತಿಯಿಂದ 5,000 ರೂಪಾಯಿಗಳ ಸಹಾಯಧನ ದೊರಕಿಸಿಕೊಡಲಾಯಿತು. ದಿನಾಂಕ 8/3/2011 ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಅಂದಿನ ಕುಲಪತಿಗಳಾಗಿದ್ದ ಡಾಕ್ಟರ್ ಗೀತಾ ಬಾಲಿ ಅವರು ವಿದ್ಯಾರ್ಥಿನಿಗೆ ಚೆಕ್ ವಿತರಿಸಿದರು. ಕುರುವ ಜನಾಂಗದ ಬಡ ಮಹಿಳೆ, ಇವಳಿಗೆ ಗರ್ಭಕೋಶದ ತೊಂದರೆ ಇತ್ತು. ನಗರಸಭೆ ವಿಜಾಪುರ ವತಿಯಿಂದ 20,000 ರೂಪಾಯಿ ಚೆಕ್ಕನ್ನು ಚಿಕಿತ್ಸೆಗಾಗಿ ನೀಡಲಾಯಿತು. ಚಿನ್ನವ್ವ ಈಗ ಗುಣಮುಖಳಾಗಿ ಚಿನ್ನದ ಜೀವನ ಸಾಗಿಸುತ್ತಿದ್ದಾಳೆ. ನಮ್ಗೆ ಗರ್ಮಿನ್ ಚೀಲ ತೆಗ್ದಾರಿ, ಅವಾಗ ನಮ್ಗೆ ಏನು ಇದ್ದಿಲ್ರಿ ಗರ್ಮಿನ್ ಚೀಲದಾಗ. ಮತ್ತು ಸಿರ್ದೇವ್ ಮೇಡಮ್ ಅವರು ನಮ್ಗೆ 20,000 ರೂಪಾಯಿ ನಮಗೆ ಕೊಡ್ಸ್ಯಾರಿ. ಅದು ಸ್ವಲ್ಪ ನಾವು ಖರ್ಚಿಗೆ ತೊಗೊಂಡು ಸ್ವಲ್ಪ ಏನಾನ ನಮ್ಗೆ ಎಲ್ಪ್ ಆಗ್ತೈತೆ ಸರ್, ಬ್ಯಾಂಕಿಗೂ ಮಾಹಿತಿ ತೋರಿಸ್ಯಾರಿ ಸಿರ್ದೂರು ಮೇಡಮ್ ಅವರು. ನಮ್ಮ ಇದೆಲ್ಲ ನಾವು ಇವ್ರಲ್ಲಿದ್ದು ನಮ್ಗೆ ಸ್ವಲ್ಪ ತಿಳುವಳಿಕೆ ಈಗ ಬಂದೈತ್ರಿ. ನಮ್ಗೆ ಮೊದಲು ನಮ್ಗೆ ಏನೋದು ತಿಳುವಳಿಕೆ ಇದ್ದಿದ್ದಿಲ್ರಿ. ಕುಂಚಿ ಕೊರವರ ಓಣಿಯಲ್ಲಿ ದಿನಾಂಕ 16/3/2011 ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಮತ್ತು ಕರಾಮ ವಿವಿಯ ಮಹಿಳಾ ಅಧ್ಯಯನ ಕೇಂದ್ರ ಇವರ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಅಂದಾಜು 200-300 ಜನ ಭಾಗವಹಿಸಿದ್ದರು. ಜೊತೆಗೆ ವಿಜಾಪುರ ನಗರಸಭೆಯ ಸಹಯೋಗವು ಈ ಶಿಬಿರಕ್ಕಿತ್ತು. ಡಾಕ್ಟರ್ ಎಲ್ ಶ್ರೀದೇವಿಯವರು ಸಂಯೋಜಿಸಿದರು. ದಿನಾಂಕ 11/5/2011 ವಿಜಾಪುರ ನಗರದ ಕುಂಚಿ ಕೊರವರ ಓಣಿಯಲ್ಲಿ ಮತ್ತೊಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಅಲ್ ಅಮೀನ್ ಸಂಸ್ಥೆ, ವಿಜಾಪುರ ನಗರಸಭೆ, ಮಹಿಳಾ ಅಧ್ಯಯನ ಕೇಂದ್ರಗಳ ಆಶ್ರಯದಲ್ಲಿ ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಭಾಗವಹಿಸಿದ ಅನೇಕ ಜನ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಆರೋಗ್ಯ ಪರಿಶೀಲಿಸಿಕೊಂಡು ಉತ್ಸಾಹದ ಜೀವನ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಗಂಗವ್ವ ಕುಂಚಿ ಕೊರ್ವರ್ ಇವರಿಗೆ 20,000 ರೂಪಾಯಿ ಚೆಕ್ ವಿತರಿಸಲಾಯಿತು. ಇವರಿಗೆ ಗರ್ಭಕೋಶದ ತೊಂದರೆ ಕಾಣಿಸಿಕೊಂಡಿತ್ತು. ಅದರ ಚಿಕಿತ್ಸೆಗಾಗಿ ಹಣ ನೀಡಿ ಅವಳ ಬದುಕಿಗೆ ಆಸರೆ ನೀಡಲಾಯಿತು. ಕುಂಚಿ ಕೊರ್ವರ ಓಣಿಯಲ್ಲಿ ಮಕ್ಕಳು ಸುಮ್ಮನೆ ಮನೆಯಲ್ಲಿ ಕುಳಿತು ಸಮಯ ಕಳೆಯುತ್ತಿದ್ದವು. ಅಂತಹ ಮಕ್ಕಳ ಸಲುವಾಗಿ ದಿನಾಂಕ 10/5/2010 ಅಂಗನವಾಡಿ ಕೇಂದ್ರವನ್ನು ಸ್ಥಾಪಿಸಲಾಯಿತು. ಮಕ್ಕಳಿಗೆ ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರ ನೀಡುವುದು ಹಾಗೂ ಕಡಿಮೆ ತೂಕ ಉಂಟಾಗಿ ಮಕ್ಕಳು ಅನಾರೋಗ್ಯದಿಂದ ಸಾಯುವುದನ್ನು ತಪ್ಪಿಸಲು ಈ ಕೇಂದ್ರವನ್ನು ತೆರೆಯಲಾಯಿತು. ಹೆಸರು ಬಸಮ್ ರೀ, ನಾ ಮಾತ್ರ ಕುಂಚಿ ಕೊರಿಯವರು. ನಾವು ಜಾಡ್ರೋಣಿಯವರು. ನಮ್ಮ ಕುಂಚಿ ಕೊರಿಯವರಿಗೆ ಪರಕಿಗೆ ಅದಕ್ಕೆ ಯಾವ್ದಕ್ಕನ ಅನುಕೂಲಕ್ಕೆ ಮಾಡ್ಲಕ್ಕತ್ತಾರ. ಈ ಶಾಲೆ ಹುಡುಗರಿಗೆ ಸಣ್ಣ ಸಣ್ಣ ಕೂಸುಗಳಿಗೆ ಮೇಡಮ್ದವರು ನಮಗೆ ಎಷ್ಟು ಏನು ಮಾಡ್ಲಕ್ಕತ್ತಾರ. ಅದರಾಗಿ ಮುಂದಿಟ್ಟು ನಮ್ಗೆ ಏನು ದಾದ ಮಾಡಿ ಇನ್ನೊಂದಿಟ್ಟು ಏನಪ್ಪ ಮಾಡಂಗೆ ನೀವು ಮಾಡಿ ಕೊಡಬೇಕು ನೋಡಿರಿ. ನಮ್ಗೆ ನಿಮ್ಗೆ ದಯ ಮಾಡಿ ನಮಸ್ಕಾರ ಮಾಡೇವು ನಾವು. ನಾವು ನೋಡಿದ್ರೆ ಕುಂಚಿ ಕೊರಿಯೋರು, ನಮ್ಗೆ ದಯ ಮಾಡೋರು ಯಾರು ಇದ್ದಿದ್ದಿಲ್ಲ. ಮೇಡಮ್ದವ್ರು ಇದ್ದು ಕಂಡ ನಮ್ಗೆ 4 ಮಂದಿಯಾಗ ನಾವು ತಂದಳು ಮೇಡಮ್ದು ಅವ್ರದೇ ಕೀರ್ತಿ ಬರ್ಲಕ್ಕತ್ತಾಳ. ನಿಮ್ದು ನಮಸ್ಕಾರ ನೋಡ್ರಿ, ನಾವು ಹೇಳೋದು ನೋಡ್ರಿ. 2009 ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಪತ್ರ ಬರೆದು ಮಕ್ಕಳ ಶಿಕ್ಷಣ ಮಟ್ಟ ಸುಧಾರಿಸಲು ವಿನಂತಿಸಿದಾಗ ಆಯೋಗದ ಅಧಿಕಾರಿಗಳಾದ ಡಾಕ್ಟರ್ ನೀಲಾ ಮತ್ತು ಮಮತಾ ಅವರು ವಿಜಾಪುರ ನಗರದ ಕುಂಚಿ ಕೊರವರ ಓಣಿಗೆ ಬಂದು ಪರಿಸ್ಥಿತಿ ಅವಲೋಕಿಸಿ ಸೂಕ್ತ ಕ್ರಮ ಕೈಗೊಂಡರು. ಎಸ್ಎಸ್ಕೆ ಮೈಕ್ರೋಫೈನಾನ್ಸ್ ಸಂಸ್ಥೆಯವರು ತಲಾ 20 ಮಹಿಳೆಯರನ್ನು ಸೇರಿಸಿ 2 ಗುಂಪು ರಚಿಸಿದರು. ಪ್ರತಿ ಮಹಿಳೆಗೆ 10,000 ರೂಪಾಯಿ ನೀಡಿ ಅವರ ಉದ್ಯೋಗಕ್ಕೆ ಭದ್ರತೆ ನೀಡಲಾಯಿತು. ಅಲ್ಲಿದ್ದ ಹೊಸ್ತಾಗೆ ಇದೊಂದು ಮಹಿಳೆಯರ ಸಂಘ ಮಾಡೀವ್ರಿ. ಇದರಲ್ಲಿದ್ದ ನಮ್ಗೆ ಉಪಯೋಗ ಆಗೈತೆ ರೀ. ನಾವು ಪರ್ಕಿ ತರ್ತೀವಿ, ಕಸಬಾರಿಗೆ ಮಾಡ್ತೀವಿ ರೀ, ಊರಾಗ ಹೋಗುತ್ತೀವಿ. ಇದರಲ್ಲಿದ್ದ ನಮ್ಗೆ ನಡೆದೈತೆ ರೀ. ಈ ಸಂಘಲಿದ್ದೆಲ್ಲ ನಾವು ಒಂದು ಜರ ಮುಂದಕ್ಕೆ ಬಂದೇವೆ. SJSRY ಯೋಜನೆಯಡಿ 2 ಗುಂಪುಗಳನ್ನು ರಚಿಸಿ ಅದಕ್ಕೆ ಸರಸ್ವತಿ ಮತ್ತು ದುರ್ಗಾದೇವಿ ಡ್ವಾಕ್ವ ಎಂದು ಹೆಸರಿಸಿ ಆ ಗುಂಪುಗಳಿಗೆ 3 ಲಕ್ಷ ರೂಪಾಯಿ ಸಾಲ ಮತ್ತು 3 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಯಿತು. ಹುಲಿಗೆವ್ವ ಕುಂಚಿ ಕೊರ್ವರ್, 60 ವರ್ಷದ ಈ ಅಜ್ಜಿಗೆ ಎರಡೂ ಕಣ್ಣಿಗೆ ಪೊರೆ ಆವರಿಸಿ ದೃಷ್ಟಿ ಮಸುಕಾಯಿತು. ನಡೆದಾಡಲು ಸಾಧ್ಯವಾಗುತ್ತಿರಲಿಲ್ಲ.
ಆರೋಗ್ಯ ಶಿಬಿರದ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಹುಲಿಗೆವ್ವ ಈಗ ತಮ್ಮ ಜೀವನದ ದಾರಿಯ ಮೇಲೆ ಹೊಸ ನೋಟ ಬೀರಿ ಸಾಗುತ್ತಿದ್ದಾರೆ. ವಿಜಾಪುರ ನಗರದಲ್ಲಿ 2009 ಉಂಟಾದ ನೆರೆ ಹಾವಳಿಯಿಂದ ಮನೆ ಕುಸಿತಗೊಂಡಾಗ ಅದನ್ನು ಕಂದಾಯ ಇಲಾಖೆಯ ಗಮನಕ್ಕೆ ತಂದಾಗ ಇಲಾಖೆ 5,000 ರೂಪಾಯಿ ಧನ ಸಹಾಯ ಮಾಡಿತು. ಮರೆವ್ವ ಹಿಪ್ಪರ್ಗಿ ಅವರ ಕಚ್ಚಾ ಮನೆ, ಇದನ್ನು ನವೀಕರಿಸಲು ಮತ್ತು ಸುಸಜ್ಜಿತಗೊಳಿಸಲು ವಿಜಾಪುರ ನಗರಸಭೆ ವತಿಯಿಂದ 50,000 ರೂಪಾಯಿ ಧನ ಸಹಾಯ ನೀಡಲಾಯಿತು. ಸಂಘ ರಚನೆಯಾದ ಬಳಿಕ ತಮ್ಮ ಹೆಸರನ್ನು ತಾವೇ ಬರೆಯಲು ಈ ಸದಸ್ಯರು ಕಲಿತಿದ್ದು ಹೆಮ್ಮೆಯ ಸಂಗತಿ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ಮತ್ತು ನಗರಸಭೆ ಸಮುದಾಯ ಅಧಿಕಾರಿ ಡಿ ಧನಪಾಲ್ ಅವರು ಕುಂಚಿಕೊರವರ ಓಣಿಗೆ ಭೇಟಿ ನೀಡಿ ಅವರ ಕೆಲಸ ಕಾರ್ಯಗಳನ್ನು ವೀಕ್ಷಿಸಿ ಅವರಿಗೆ ಆರ್ಥಿಕ ಬಲವನ್ನು ತಂದುಕೊಡುವುದಕ್ಕಾಗಿ 6,00,000 ರೂಪಾಯಿಗಳ ಧನ ಸಹಾಯ ನೀಡಿದರು. ಹೀಗೆ ಕುಂಚಿಕೊರವರ ಬದುಕಲ್ಲಿ ಆರ್ಥಿಕ ತಿರುವುಗಳು ಬಂದಿವೆ. ಮೀಸಲಾತಿ ಕಾರಣವಾಗಿ ಕೆಲವು ಪುರುಷರು ಮಾತ್ರ ರಾಜಕೀಯದಲ್ಲಿದ್ದಾರೆ, ಯಾರೂ ದೊಡ್ಡ ನಾಯಕರಿಲ್ಲ, ಕೆಳಹಂತದ ರಾಜಕೀಯದಲ್ಲಿ ಭಾಗವಹಿಸುತ್ತಾರೆ. ಮಹಿಳೆಯರು ಸಕ್ರಿಯ ರಾಜಕಾರಣದಲ್ಲಿಲ್ಲ, ಪುರುಷರು ಹೇಳಿದವರಿಗೆ ಮಾತ್ರ ತಮ್ಮ ಮತ ಚಲಾಯಿಸುವರು. ಸ್ಥಳೀಯ ನ್ಯಾಯ ಪದ್ಧತಿಯು ಬಿಗಿಯಾಗಿರುವುದರಿಂದ ಅವರಿಗೆ ಸ್ವಂತ ನಿರ್ಣಯ ತೆಗೆದುಕೊಳ್ಳಲು ಅವಕಾಶವಿಲ್ಲ. ಒಟ್ಟಾರೆ ಕುಂಚಿಕೊರವ ಮಹಿಳೆಯರ ಬದುಕು ಡೋಲಾಯಮಾನವಾಗಿದೆ. ಸರ್ಕಾರ ಇವರನ್ನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಸಿದರೂ ಇವರು ಸೌಲಭ್ಯ ವಂಚಿತರಾಗುತ್ತಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿರುವ ಇತರೆ ಸಮುದಾಯದವರಂತೆ ಕುಂಚಿಕೊರವರು ಮುಂದುವರೆದಿಲ್ಲ. ಸರ್ಕಾರ ಈ ಕೂಡಲೇ ಇವರತ್ತ ಗಮನಹರಿಸಿ ಇವರ ಜೀವನ ಸುಧಾರಣೆಗೆ ಪ್ರತ್ಯೇಕವಾದ ಮತ್ತು ವಿಶೇಷವಾದ ಪ್ಯಾಕೇಜ್ಗಳನ್ನು ಮಾಡಬೇಕು, ಹಲವಾರು ಹೊಸ ಯೋಜನೆಗಳನ್ನು ಜಾರಿ ಮಾಡಬೇಕು. ಅವೆಲ್ಲ ಸರಿಯಾಗಿ ಈ ಜನಾಂಗಕ್ಕೆ ತಲುಪಿಸಬೇಕು. ಅಂದಾಗ ಮಾತ್ರ ಕುಂಚಿಕೊರವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ. ಸರ್ಕಾರ ಕುಂಚಿಕೊರವರ ಬಾಳಿಗೆ ಬೆಳಕು ನೀಡಲು ಮುಂದಾಗಲಿ ಎಂಬುದೇ ಈ ಸಾಕ್ಷ್ಯಚಿತ್ರದ ಸದಾಶಯ